ಇನ್ನು ಈ ಜಾಗದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಎರಡು ಮಾತಾಡಬೇಕು. ನಮ್ಮ ಕುಟುಂಬಕ್ಕೆ ಮಾಡಿದ್ರೆ ಅಂತ ನಾನು ಹೇಳ್ತಿಲ್ಲ. ಅವತ್ತು ಯಾವತ್ತು ನಮ್ಮ ತಮ್ಮ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಮೊದಲು ನನಗೆ ಗೊತ್ತೇ, ಅಲ್ಲಿ ಹೋಗಿದ್ದೆ ವಿಷಯಕ್ಕೆ. ನಾನು ಕಣ್ಣೀರು ವರ್ಷಗಳಲ್ಲಿ ಬರಗಡೆ ತೆಗೆದ್ರೆ ಸಿ ಎಂ ಅವ್ರ ಪಕ್ಕದಲ್ಲಿ ನಿಂತಿದ್ರು. ಅಲ್ಲಿಂದ ಅವನಿಗೆ ಕೊನೆಯವರೆಗೂ ಜೊತೆಗಿದ್ರು, ನಮ್ಮ ಕುಟುಂಬದ ಜೊತೆ ಇದ್ರು ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನ ಹೊತ್ಕೊಂಡ್ರೆ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯವರು ಅಷ್ಟು ಲಕ್ಷಾಂತರ ಜನಕ್ಕೆ ಒಂದು ದರ್ಶನ ಕೊಟ್ಟು ಅವನ ಕೊನೆ ಸೆಂಡ್ ಆಫ್ನ ಚೆನ್ನಾಗಿ ಮಾಡಿಕೊಡ್ತಾರೆ, ಈ ಗೌರವಕ್ಕೆ ನಾವು ಅವ್ರಿಗೆ ತಲೆ ಬಗ್ಲೇಬೇಕು ಅಂತ ನನಗೆ ಆಸೆ ಆಯಿತು. ಒಂದು ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಜವಾಬ್ದಾರಿತನ ತಗೋತಾರೆ ಅವತ್ತು. ಯಾಕಂದರೆ ಅಪ್ಪಾಜಿ ಟೈಮಲ್ಲಿ ಏನಾಗಿತ್ತು ನಿಮಗೆಲ್ಲ ಗೊತ್ತಿದೆ, ಏನು ಗಲಭೆ ಆಯಿತು, ಯಾವುದು ಗಲಭೆಗಳಿದೆ. ಪ್ರತಿಯೊಬ್ಬ ಅಭಿಮಾನಿಗೂ ದರ್ಶನ ಮಾಡಿಕೊಟ್ಟಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಮುಖ್ಯಮಂತ್ರಿ ತೋರಿಸ್ಕೊಟ್ರಂತ, ಈ ಜವಾಬ್ದಾರಿ ನನಗೆ ತುಂಬ ಸಂತೋಷ ಕೊಡ್ತೀವಿ. ನಮ್ಮ ಮನೆಗೆ ನಾವಿರೋವರೆಗೂ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೀವು ಬನ್ನ ನಮ್ಮ ಇನ್ನು ಬನ್ನಿ, ನಮ್ಮ ರಾಜ್ಯನ ನಾವು ಕಟ್ಟೋಣ. ಅಪ್ಪು ಮಾರ್ಗದಲ್ಲಿ ಹೋಗೋಣ, ನಾವು ಅಪ್ಪು ಆಗೋಣ. ನಮ್ಮ ಜೀವನದಲ್ಲಿ ಒಂದು 2 ದಿನ ಆದ್ರೂ ಅವನ ತರ ಬದುಕು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ, ಕೊಟ್ಟೋಡಿ ಈಸ್ಕೊಂಡು ನೋಡಕ್ಕೆ ಏನು ಸಿಗಲ್ಲ, ಕೊಟ್ಟೋಡಿ ತುಂಬ ಸಂತೋಷವಾಗಿತ್ತು ಅಂತ ಅವ್ನು ತೋರಿಸ್ಬಿಟ್ಟು ಹೋದ. ಸಾವು ಅನ್ನೋದು ಅನ್ಎಕ್ಸ್ಪೆಕ್ಟೆಡ್, ಅದಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು ಅಂತ ನಮಗೆ ತೋರಿಸಿ ಒಂದು ದೊಡ್ಡವನಾಗಿ ಓದಿದೆ ನಾನು. ಅವನು ಅದಕ್ಕೆ ಹೇಳ್ತೀರ, 29 ಅಕ್ಟೋಬರ್ 2021 ಅವನು ಸತ್ತಿದ ದಿನ ಅಲ್ಲ ರೀ, ಅವನು ಹುಟ್ಟಿದ ದಿನ. ಅವತ್ತು ಒಂದು ವ್ಯಕ್ತಿ ಹೋಗಿ ಒಂದು ಶಕ್ತಿ ಹುಟ್ಟುತ್ತೆ, ಈ ಶಕ್ತಿಗೆ ಸಾವೇ ಇಲ್ಲ. ನಾವು ನೀವು ನಮ್ಮ ಮಕ್ಕಳು ಎಲ್ಲರೂ ಹೋಗ್ತಾರೆ, ಇದು ಹಾಗೇ ಇರುತ್ತೆ ಶಕ್ತಿ. ಈ ಶಕ್ತಿನ ನಾವು ಒತ್ಕೊಂಡು ಹೇಗೆ ಮುಂದಕ್ಕೆ ಹೋಗ್ತೀವಿ ಅಂತ ನಮ್ಮ ಜವಾಬ್ದಾರಿ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಂದರವಾದ ರಾಜ್ಯ ಕಟ್ಟೋಣ, ಇದೇ ನಾವು ಅವನು ಕೊಡೋ ಗೌರವ ಅಂತ ನನ್ನ ಭಾವನೆ. ಈ ವೇದಿಕೆಗೆ ನನ್ನ ಪುನಃ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಿ, ಚೆನ್ನಾಗಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.